ಖಾಸಗಿ ಮಾರುಕಟ್ಟೆ ಮೇಲೆ ಕಾನೂನು ಉಲ್ಲಂಘನೆಯಾಗಿರುವುದು 15 ದಿನಗಳಲ್ಲಿ ತನಿಖೆ ನಡೆಸಿ ವರದಿ ಬಂದ ಬಳಿಕ ಅದರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಎಂಜಿ ರೇಮಠ್ ಹೇಳಿದರು. ಪ್ರತಿಭಟನಾಕಾರರು ಬಗ್ಗದೆ ಹೋರಾಟ ಮುಂದುವರಿಸಿದಾಗಿ ನಿರ್ಣಯ ಘೋಷಣೆ ಮಾಡಿದರು. ನಗರದ ಎಪಿಎಂಸಿ ಕಚೇರಿಯ ಮುಂಭಾಗದಲ್ಲಿ ಭಾರತೀಯ ಕೃಷಿ ಸಮಾಜ ಬೆಳಗಾವಿ ಜಿಲ್ಲಾ ಸಗಟು ತರಕಾರಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಿವಿಧ ರೈತಪರ ಕಾರ್ಮಿಕ ಮಹಿಳಾ ಸಾಮಾಜಿಕ ಸಂಘಟನೆಗಳ ನೇತೃತ್ವದಲ್ಲಿ ಬೆಳಗಾವಿಯ ಜೈ ಕಿಸಾನ್ ಹೋಲ್ಸೇಲ್ ವೆಜಿಟೇಬಲ್ ಮರ್ಚೆಂಟ್ ಅಸೋಸಿಯೇಷನ್ ಖಾಸಗಿ ಮಾರುಕಟ್ಟೆ ರದ್ದುಪಡಿಸಲು ಆಗ್ರಹಿಸಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಆಮರಣ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಎಂಜಿ ರಮಠ್ ಮಾತನಾಡಿ ರೈತ ಮುಖಂಡರು ಹಾಗೂ ಎಪಿಎಂಸಿ ವರ್ತಕರ ಬೇಡಿಕೆಗೆ ಅನುಸಾರವಾಗಿ ಬೆಳಗಾವಿ ಎಸಿ ಸೇರಿದಂತೆ ಪಾಲಿಕೆ ಆಯುಕ್ತರು ಹಾಗೂ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರ ನೇತೃತ್ವದಲ್ಲಿ 15 ದಿನದಲ್ಲಿ ತನಿಖೆ ನಡೆಸಿ ವರದಿಯಲ್ಲಿ ಲೋಪದೋಷ ಕಂಡುಬಂದರೆ ಖಾಸಗಿ ಮಾರುಕಟ್ಟೆಯವರಿಗೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೋರಾಟಗಾರರಿಗೆ ಭರವಸೆ ನೀಡಿದರು. ಬೆಳಗಾವಿ ಎಸಿ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತಿದೆ, ನಿಮಗೆ ಇನ್ನಷ್ಟು 3 ಜನ ಸೇರಿ ತನಿಖೆ ಮಾಡೋಣ ಎಂದರು. ಖಾಸಗಿ ಮಾರುಕಟ್ಟೆಯಿಂದ ನಿಮಗೆ ತೊಂದರೆಯಾಗಿದೆ, ಒಪ್ಪುತ್ತೇನೆ. ಗ್ಲೋಬಲೈಸೇಷನ್ ಆದ ಮೇಲೆ ಸಾಕಷ್ಟು ಮಾರುಕಟ್ಟೆ ಆಗಿವೆ. ಖಾಸಗಿ ಮಾರುಕಟ್ಟೆ ಮಾಡಲು ಕಾನೂನಿನಲ್ಲಿ ಅವಕಾಶ ಇದೆ, ಇದನ್ನು ಬಂದ್ ಮಾಡಿ ಬೇರೆ ಮಾಡುವುದಲ್ಲ ಎಂದು ಪ್ರತಿಕ್ರಿಯಿಸಿದರು. ಯಾರ ಪರನೂ ಇಲ್ಲ ನಾವು, ಗೊತ್ತಲ್ಲ, ಜನರ ಪರನೂ ಅಂತ ಒಳ್ಳೇದಾಗಬೇಕು ಎಲ್ಲರಿಗೂ, ಅಷ್ಟೇ ನಮಗೆ ಬೇಕಾಗಿರೋದು. ಕಾನೂನನ್ನು ಪಾಲನೆ ಮಾಡಬೇಕು, ಜನರಿಗೆ ಒಳ್ಳೇದಾಗ. ನಿಮಗೇನು ತೊಂದರೆ ಇದಾವ? ಸರ್ಕಾರಿ ಸೌಮ್ಯದ ನಿಮ್ದು ಪ್ರಯಾರಿಟಿ ನಮಗೆ ಮೊದಲು, ಪ್ರೈವೇಟ್ದವ್ರದ್ದಲ್ಲ. ಪ್ರೈವೇಟ್ದವ್ರಿಗೆ ಬಿಸ್ನೆಸ್ಸು ಇದನ್ನು ಮಾಡೋಕ್ಕಲ್ಲ ನಾವು. ಇಲ್ಲಿ ಸರ್ಕಾರಿ ಸೌಮ್ಯದ ಎ ಪಿ ಎಂ ಸಿ ಏನಿದೆ, ನಿಮಗೇನು ತೊಂದರೆ ಇದ್ದರೆ ನಾವು ಫಸ್ಟ್ ಪ್ರಯಾರಿಟಿ ಕೊಟ್ಟು ನಿಮಗೆ ಸಪೋರ್ಟ್ ಮಾಡ್ತೀವಿ. ಅದು ಏನಾಗ್ತಿದೆ ನೋಡೋಣ, ನಿಮ್ಮ ಏನು ಬೇಡಿಕೆಗಳದಾವ, ಇಲ್ಲೇನು ತೊಂದರೆ ಆಗ್ತಾಯಿದೆ ನೀವು ಕೆಲವೊಂದು ಹೇಳಿದ್ರಿ. ಈಗ ಯಾವುದೇ ರೀತಿಯ ಅಂತ ಇದಕ್ಕೆ ಅವಕಾಶ ನಾವು ಮಾಡಿಕೊಡೋದಿಲ್ಲ. ಕರಪ್ಷನ್ ಆಗಲಿ, ಮತ್ತೊಂದಾಗಲಿ, ಯಾರು ರೈತರ ಕಡೆ ತೊಂದರೆ ಕೊಡುವಂಥದ್ದಾಗಲಿ, ಅದನ್ನು ಮಾಡಿಕೊಡೋದು ಗೊತ್ತಲ್ಲ. ಮತ್ತು ಇನ್ನೊಂದು 3 ಮಂದಿ ಆಫೀಸರ್ಸ್ ಹೇಳಿದ್ರಿ, ಅವ್ರದ್ದು ಹ್ಯಾಕಿ ನಾಳೆ ರಿವೈಸ್ ಕೊಡ್ತೀನಿ, ಅವ್ರಿಗೆ 15 ದಿವಸದೊಳಗೆ ರಿಪೋರ್ಟ್ ಕೊಡೋಕೆ ಹೇಳ್ತೀನಿ. ದಯವಿಟ್ಟು, ನನ್ನ ಮನವಿ ಇದೆ, ಕೋವಿಡ್ ಈಗ ತಾನೇ ಕಡಿಮೆ ಆಗ್ತಾಯಿದೆ, ದಯವಿಟ್ಟು ಇದನ್ನು ಸತ್ಯಾಗ್ರಹ ಏನಿದೆ ನಾವು ನಿಮ್ಮ ಜೊತೆ ಇದ್ದೀವಿ, ನಾವು ನೀವು ಎಲ್ಲಿ ಕರೆದ್ರು ಯಾವಾಗ ಕರೆದ್ರು ಬರ್ತೀನಿ, ಮುದುಗಿಯವ್ರಿಗೂ ಗೊತ್ತೈತೆ ನಾವು ಹೆಂಗಿದೆ ಅಂತ. ನಾವು ಯಾರಿಗೂ ಅನ್ಯಾಯ ಆಗಿ ಬಿಡೋದಿಲ್ಲ, ಇದೆಲ್ಲ ಅದ್ರ ಹತ್ರ ನೋಡೋಣ. ಜಸ್ಟ್ ವೇಟ್ ಫಾರ್ ಸಮ್ ಮೋರ್ ಡೇಸ್, ಏನಾಗ್ತಿದೆ ಅದನ್ನೆಲ್ಲ ನೋಡ್ತೀವಿ. ನಾವು ಪಾರದರ್ಶಕವಾಗಿ ನಿಮ್ಗೆ ಕರೆದು ತಿಳಿಸ್ತೀವಿ ಎಲ್ಲರಿಗೂ ಅಲ್ಲ, ಈ ಥರ ರಿಪೋರ್ಟ್ ಬಂದಮೇಲೆ ನಿಮ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ, ಅದ್ರ ಮೇಲೆ ನಾವು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತೀವಿ ಈ ಥರ ಎಲ್ಲ ಆಗಿದೆ ಅಂತ. ಸರ್ಕಾರ ನಮ್ಗೆ ಏನು ಹೇಳ್ತೀವಿ ಕೇಳೋಣ. ಸರ್ ನೋಡ್ರಿ, ತಾವು ಹೇಳಿದ್ರೆ ಖಾಸಗಿ ಮಾರ್ಕೆಟ್ ಅಂತೇಳಿ, ಇದು ಭಾರತದ ರೈತರು ನಾವೇನು ಮಾಡಿದೀವಲ್ಲ, ಮೊನ್ನೆ ಪ್ರಧಾನಮಂತ್ರಿ ವಾಪಸ್ ತೊಗೊಂಡ್ವಿ ಇವೆಲ್ಲ ಕಾಯ್ದೆಗಳು. ಸರ್ ತಮಗಿಲ್ಲಿ ಏನು ಅನುಕೂಲ ಆಗಿಬಿಟ್ಟೈತಿ, ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ದಾಗೇನು ತೊಗೊಂಡು ಬಂತು 2020ರಲ್ಲಿ ಖಾಸಗಿ ಮಾರುಕಟ್ಟೆ ಒಳಗೆ, ಅದು ಬಂದು ಇವ್ನು ಬೈಂಡಿಂಗ್ ಆಗಿತ್ತು ಅಂತ ಹೇಳ್ತಾರೆ. ಈಗ ಬೈಂಡಿಂಗ್ ಆಗೋದು ಏನು ಅಂತಂದರೆ, ಅಲ್ಲಿ ಬೇರೆ ಕಡೆ ಏನು ಆಗಿದಾವಲ್ಲ, ಅಲ್ಲಿ ನಾವು ಹೋಗಿ ಬಂದೆವು ಕೋಲಾರ ಚನ್ನಪಟ್ಟಣಕ್ಕೆ ಹೋಗಿ, ಅದು ಹೆಂಗೈತೆ ಅಂದ್ರೆ ನಮ್ಗೆ ಎಲ್ಲರಿಗೂ ಬೇಕಾಗಿ ನಾವು ಮಾಡ್ಕೊಂಡಿದ್ದೀವಿ. ಅದು ಇಲ್ಲಿ ಅಲ್ಲಿ ಜಾಗ ಸ್ಥಳ ಅಭಾವ ಇರಬೇಕು, ತೊಂದರೆ ಇರಬೇಕು. ಅಲ್ಲಿ ಬೆಂಗಳೂರು ಅಂತ ದೊಡ್ಡ ಮೆಟ್ರೋ ಸಿಟಿಗಳವಲ್ಲ, ಅಲ್ಲಿ ವ್ಯತ್ಯಾಸ ಭಾಳ ಆಗುತ್ತೆ. ಬೆಂಗಳೂರು ರೌಂಡ್ ಅಬೌಟ್ 40 ಕಿಲೋಮೀಟರ್ ಆಗ್ತದೆ ಸರ್, ನಾವು ಅಲ್ಲಿ ಒತ್ತಿ ಕೊಡ್ತೀವಿ. ಇಲ್ಲಿ ಬೆಳಗಾವಿದಾಗ ಎಲ್ಲ ಕೊಡ್ಬೋದು, 10 ಕಿಲೋಮೀಟರ್ ರೌಂಡ್ ಅಬೌಟ್ ಇಲ್ಲ. ಮತ್ತು ಇನ್ನೊಂದು ಆಯಾ ತಾಲೂಕದಾಗ ಎ ಪಿ ಎಂ ಸಿಗಳದಾವು, ಇಲ್ಲಿ ಸಮೀಪ ಆಗ್ತಕ್ಕ ದೇವಸ್ಥಾನ. ಮತ್ತು ಇನ್ನೂ ಅವ್ರಿಗೆ ಏನಾದ್ರು ಕೊಟ್ಟಿಲ್ಲ ಮಾಡಲಿ ಅನ್ನೋದು ಅರ್ಜಿ ಹಾಕಬೇಕು, ಟೆಂಡರ್ ತೊಗೋಬೇಕು, ಎಲ್ಲ ಮಾಡ್ಕೊತು ಹೋಗ್ಬೇಕು. ಅದೆಲ್ಲ ಬಿಟ್ಟು ನಮಗೆ ಹಂಗೆ ಕೊಟ್ಟಿಲ್ಲ ಹಿಂಗೆ ಕೊಟ್ಟಲೆ ಅನ್ಕೋತಾರೆ ಸಾಧ್ಯ, ಒಪ್ಪಕ್ಕೆ ಸಾಧ್ಯವಿಲ್ಲ. ನೀವೇನು ಲೈಸೆನ್ಸ್ ಕೊಟ್ಟಿದ್ದೀರಿ, ಲೈಸೆನ್ಸ್ದಾಗ ಏನು ಕಾನೂನು ಅದಾವು, ಅದು ಕಷ್ಟ ನಮ್ಗೆ ಉತ್ತರಬೇಕಾಗಿತ್ತು. ನೀವು ಗೌರ್ಮೆಂಟ್ ಪ್ರಮಾಸಿಸ್ದಾಗ ಅದನ್ನ ಮಾಡೋಕೆ ಇಲ್ಲೇ ಮಾಡಬೇಕಾಗಿತ್ತಲ್ಲ, ನಮ್ಗೆ ಇಲ್ಲಿ ಮಾಡಿಕೊಡ್ರಿ ಅಂತ ಹೇಳ್ಬೇಕಾಗಿತ್ತು. ನಾವು ಇನ್ನೂ ಏನು ಪ್ರಮಾಸಿಸ್ ಬಿಟ್ಟು ನಗರಿಗೆ ಕೇಳಿದ್ರೆ ನೀವು ಯಾಕೆ ಹಿಂಗೆ ಮಾಡಿದ್ರೆ ಕೇಳ, ವ್ಯಾಪಾರಸ್ಥರು ಬಿಟ್ಬಿಡೋದು, ವ್ಯಾಪಾರಸ್ಥರು ಮುಂದೆ ನೋಡ್ಕೊಂಡು. ಆದರೆ ಅಲ್ಲಿ ಆಗ್ತಕ್ಕಂಥ ರೈತರಿಗೆ ಅಲ್ಲಿ ಬೆಲೆ ಇರುತ್ತಲ್ಲ ಅಂತ ಶುರುವಾಗೈತಿ, ಅಲ್ಲಿ ಶುರುವಾಗೈತಿ. ಎಷ್ಟು ಮಂದಿ ರೈತರ ಬಗ್ಗೆ ಹೇಳ್ಬೇಕು, ನಿನ್ನೆ ಅವ್ರು ಸಣ್ಣ ರೈತರ ಒಂದು ಉಳ್ಳಾಗಡ್ಡಿ ಬಾಜಿ ಪಲ್ಲೆ ತೊಗೊಂಡು ಹೋದ್ರಂತ ಸರ್, ಅಲ್ಲಿ 8 ಜನಕ್ಕೆ 1 ರೂಪಾಯಿಗೆ 1 ಮಾರ್ತಾನೆ ಅವ. ಅವ ಅಲ್ಲಿ ನಮ್ಮ ಮುಂದೆ ಮಾರ್ತಿ, ನಮ್ಮ ಮುಂದೆ ಮತ್ತೆ ನಮ್ಮ ಹೆಂಗು ನಮ್ಮ ಮೇಲೆ 2 ಸಲ ಹಾಕಿರ್ತಾರೆ ಇವ್ರ ಹೆಸರು ಪಡೆ ಸರ್, ಅವ್ರ ಮುಂದೆ ನಮ್ಮ ರೈತರು ಬಂದು ಕಂಪ್ಲೇಂಟ್ ಕೊಟ್ಟಿಗೆ ಅಂತೇಳಿ. ಅಲ್ಲಿ ಯಾಕೆ ಒಂದು ಸೆಕ್ಯೂರಿಟಿ ಮಾರ್ಕೆಟ್ ಎರಡು ಬೇರೆ, ಇವು ವ್ಯತ್ಯಾಸಗಳು ಬಾದ ಸರ್. ಅವ್ರು ಏನು ವ್ಯತ್ಯಾಸ ಮಾಡಿದಾರಲ್ಲ, ಆ ವ್ಯತ್ಯಾಸಗಳನ್ನ ಮಾರ್ಕ್ ಮಾಡಿ ತೋರಿಸಿದೀವಿ. ಅದ್ರ ಸಂಬಂಧವಾಗಿ ಅದನ್ನು ನೀವು ರದ್ದು ಮಾಡೋಂಥ ಪ್ರಯೋಜನ ಐತಿ, ಅದನ್ನು ನೀವು ಮಾಡಬೇಕು. ನೀವು ಗೌರ್ಮೆಂಟ್ ಪ್ರೋಸೆಸ್ ಮಾಡ್ಬೇಕಾದ್ರೆ ಮತ್ತು ಇಲ್ಲಿ ಮಾಡೋರು ಸರ್, 11 ತಾರೀಕು ನೀವು ಟೈಮ್ ಕೊಡಿದ್ರಿ, ಅಲ್ಲಿವರೆಗೂ ನಾನು ನಿಮ್ಮ ಬಾಗಿಲಿಗೆ ಬರೋದಿಲ್ಲ. ಜಿಲ್ಲಾಧಿಕಾರಿದಾಗ ನಾವು ಬರೋದಿಲ್ಲ, 11 ತಾರೀಕು ಮಟ್ಟ ಮುಗಿಲಿ, ನಾಳೆ ಮಾಡೋದು ಒಂದು ತಾಸ್ನಾಗ ಮಾಡ್ಬೋದು. ನಾವು ಅದ್ರ ಬಗ್ಗೆ ನಿಮ್ಮ ಶಕ್ತಿ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅದು 15 ದಿವಸ ಟೈಮ್ ತೊಗೊಳ್ತಿರಲ್ಲ, ನಮ್ಗೆ ಅದು ಭಾಳ ವಜನ ಆಗ್ತೈತಿ, ಲೇಟ್ ಆಗ್ತೈತಿ. ನೀವು ಯಾರು ಮಾಡ್ಕೋತಾರೆ ಮಾಡ್ಕೋರಿ, ಯಾಕಂದ್ರೆ ತಪ್ಪು ಮಾಡಿದಂಥ ಅಧಿಕಾರಿಗಳನ್ನ ನೀವು ಅಲ್ಲಿ ಕಮಿಟಿ ಮಾಡೋಕ್ಕೆ ಹೋದ್ರೆ ಅಂತಂದರೆ
ಸರ್ ಇಲ್ಲಿ ರಸೀಟ್ ಎಲ್ಲಿ ಕೊಡ್ತಾರೆ ಇವರಿಗೆ ಟಿನ್ ರಸೀಟ್ ಅವರು ಏನ ಜಿ ಎಸ್ ಟಿ ನಂಬರ್ ಅವರು ಇವ್ರಿಗೆ ಏನು ನಂಬರ್ ಇಲ್ಲ ನೋಡ್ರಿ ಎ ಪಿ ಎಂ ಸಿ ಇವ್ರನ್ನ ಅವ್ರು ತೆಗೆದು ಹಾಕ್ಬಿಡ್ತಾರೆ ಅದ್ರಾಗ ಉಳಿದವ್ರು ಬೇರೆ ಮೆಂಬರ್ಸ್ ಮಾಡ್ತಾರೆ ಅವ್ರನ್ನ ಏನು ಸಲಹೆಬೇಕು ತಲೆ ತೋರಿ ಆದರೆ ಅವ್ರೇನು ಪ್ರತಿ ಸಲ ಬಂದರೆ ಕಾನೂನು ರೀತಿ ತಗೋತಾವ ಅಂತಾರಲ್ಲ ನಾವು 31ನೇ ತಾರೀಕಿನ ದಿವಸ ನಮ್ಮ ರಾಜ್ಯದ ಎಲ್ಲ ಪ್ರಮುಖರುಗಳು ಬಂದರು ಎಸ್ ಆರ್ ಹಿರೇಮಂಟ್ ಅವ್ರು ಬರಬೇಕಾದ್ರೆ ಸಣ್ಣ ಬರೋದಿಲ್ಲ ಅವರೆಲ್ಲ ಅವ್ರು ಒಪ್ಪಂದಾಗ ಮೊದಲೇ ಹೇಳಿದ್ರು ಕಾನೂನಿನ ಔಷಧಿ ಒಳಗೆ ಅವ್ರು ಮಾಡ್ಕೊಂಡಿದ್ದಾರೆ ಆದರೆ ಮಾಡುವಂಥ ಪದ್ಧತಿ ಸರಿಯಿಲ್ಲ ಅದು ರದ್ದು ಮಾಡೋ ಮಟ್ಟ ಹೋರಾಟ ಮಾಡೋ ತೀರ್ಮಾನ ತೊಗೊಂಡಿದ್ರು ನೀವು ಏನು ಹೇಳಿದ್ರೆ ಏನು ಮಾಡೋ ಕಾನೂನು ಅವಕಾಶ ಮಾಡಿಕೊಟ್ಟಿದೆ ಆ ಕಾನೂನು ರದ್ದು ಮಾಡೋ ಸಂಬಂಧ ನಾವು ಮಾಡಕ್ಕೆ ಸರಿ ನಾನು ಲೋಕ ದೋಷ ಹೆಂಗಿದೆ ಸರ್ ಒಂದು ಕ್ಲಿಯರಾಗಿ ಹೇಳ್ತೇನೆ ಕಾನೂನು ಇದೆ ಮಾರ್ಕೆಟ್ಗಳನ್ನು ಮಾಡ್ಬೋದು ಓಪನ್ ಓಪನ್ ಗ್ಲೋಬಲೈಸೇಷನ್ ಇದು ಕಾಂಪಿಟೇಟಿವ್ ಮಾರ್ಕೆಟ್ ಇದು ಯಾರಾದರೂ ಮಾರ್ಕೆಟ್ಗಳನ್ನು ಮಾಡಿಸ್ಬೋದು ಆ ಕಾನೂನಲ್ಲೇ ಅವಕಾಶ ಇದೆ ಹಂಗಾರ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟುದ್ರೆ ಬಿಡ್ತೀವಿ ಲೈಸೆನ್ಸ್ ಕೊಡ್ಬೇಡ ಬಿಡ್ಬಿಡೋರು ಎಲ್ಲರಿಗೂ ಅಲ್ಲ ಲೈಸೆನ್ಸ್ ಕೊಡ್ಬೇಡ ಸರ್ ಇಲ್ಲೇ ಒಂದು 100 ಅಂಗಡಿ ಅದಾವ ಸರ್ ಹಂಗ ಡೈರೆಕ್ಟ್ ಖರೀದಿ ಮಾಡುವಂತದ ಹರಾಜ್ ಕಟ್ಟೆ ಇಲ್ಲೇ ಅದಾವ ರೀ 100 ಅದನ್ನ ಯಾಕ್ ತಗೋಬಾರ್ದು ಸರ್ ಅವರು ಇನ್ನೊಂದು ಡಿಫರೆನ್ಸಿಯೇಷನ್ ಹೇಳ್ತಾರೆ ನೀವು ಹಾಕಿದ್ರೆ ನೀವು ಹೇಳೋದಲ್ಲ 100 ಕ್ರೋರ್ಸ್ ಅಂತ ಇಟ್ಕೊಂಡು ನಿಮಗೆ ಸರ್ ಅಲ್ಲಿ ಪ್ರೈವೇಟ್ ಒಂದು ಅಸೋಸಿಯೇಷನ್ಗೆ ನೀವು ಒಂದು ಇಂಥ ಪಬ್ಲಿಕ್ ಕನ್ಸರ್ನ್ ಬಿಸ್ನೆಸ್ ಅವ್ರ ಕೈ ಕೊಡ್ತೀರಾ ಆಮೇಲೆ ನಮ್ಗೆ ಇಲ್ಲೇ ಸರ್ಕಾರ ಅಧಿಕಾರ ಕುಂಡಿಸ್ಕೇಶನ್ ನಮಗೆ ಇಲ್ಲಿ ನೋಟಿಸ್ ಇಶ್ಯೂ ಮಾಡಿಸಿ ನಮ್ಗೆ ಇದನ್ನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ಪೊಲೀಸ್ ಸ್ಟೇಷನ್ದಾಗ ಗುಣ ಆತಂದ್ರೆ ಪೊಲೀಸ್ ಸ್ಟೇಷನ್ದಾಗ ಅವ್ರಿಗೆ ಅವನು ಅರೆಸ್ಟ್ ಮಾಡ್ಬೋದು ಪೊಲೀಸ್ ಸ್ಟೇಷನ್ಲಿಂದ ಹೊರಗೋಕ್ಯಾಸಿ ಇವ್ರಿಗೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಒಂದು ಯಾವುದೋ ಸಿಸ್ಟಮ್ ಉಳಿದಿಲ್ಲ ಇವಾಗ ಅದಕ್ಕೆ ಕಾಂಪಿಟೇಟಿವ್ ಡಿಬೇಟ್ ನೀವೇನು ಹೇಳ್ತಿಲ್ಲ ಸರ್ ಅದು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಮ್ಗೆ 108 ಇಲ್ಲಿ ನಮ್ಗೆ ಆ್ಯಕ್ಟ್ ಇದೆ ಆ ಆ್ಯಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ಲಿ ನಾವು ಹೋಗಬೇಕಾಗುತ್ತೆ ನಮಗೆ ಅಷ್ಟೇ ಇಂಪ್ಲಿಮೆಂಟ್ ಆಗುತ್ತೆ ಸರ್ ನಾವು ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಸರ್ ಅನುಕೂಲಾಗಿ ನಿಮಗೆ ಅನಾನುಕೂಲ ಆಗುವಂಥದ್ದು ಏನೋ ಆಗುತ್ತೆ ಅದನ್ನ ನಿಮ್ಮ ಪರವಾಗಿ ನಾವು ಮಾಡೋದಕ್ಕೆ ಚರ್ಚೆ ಮಾಡ್ಕೊಂಡು ಸರಿ ಮಾಡೋಣ ಇವಾಗ ನಾವು ಅದನ್ನ ಪರ್ಚೇಸ್ ಮಾಡ್ಬೇಕು ನೀವು ಇಮ್ಯಾಜಿನ್ ಮಾಡ್ರಿ ಅದಕ್ಕೆ ಇನ್ನು ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಕಾಸ್ಟ್ ಖರ್ಚು ಆಗಿರ್ಬೋದು ಒಂದು ಕೋಟಿವರೆಗೆ ಒಂದು ಅಂಗಡಿ ಕಿಮ್ಮತ್ ಆಗ್ತಿತ್ತಪ್ಪ ಅಂತಂದ್ರೆ ಒಂದು ಕೋಟಿ ಕಿಮ್ಮತ್ ಆಗ್ಬೋದು ಸರ್ ಅದ್ರ ಆಮೇಲೆ ನಮ್ಗೆ ಯಾಕೆ ರೂಲ್ಸ್ ರೀ ನಾವೇ ಯಾಕೆ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು ಇವಾಗ 100 ಅಡ್ಸಿನಿ ಅದವ್ರು ಸರ್ ಅದು ಆಯಿತು ನಾವು ಹೇಳೋದಿಷ್ಟೇ ನೀವು ಇನ್ವೆಸ್ಟಿಗೇಷನ್ ಹಿಂಗೆ ಮಾಡೋದಂತಾನೆ ಹೋದ ತಿಂಗಳು ನಮಗೆ ಅವಕಾಶ ಕೊಟ್ಟರೆ ನಾವು ಸುಮ್ಮನೆ ಕೂತ್ವಿ ಇವಾಗ ಈ ಸಲ ಇನ್ವೆಸ್ಟ್ಮೆಂಟ್ ಮಾಡುವಾಗ ಅದನ್ನು ಬಂದ್ ಮಾಡ್ರಿ ಮುಂದೆ ಬೆಳಗಾವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸರ್ಕಾರದಿಂದ ಬೇಕಾಗುವ ಸೌಲಭ್ಯ ಕೊಡಲು ಜಿಲ್ಲಾಡಳಿತ ಬದ್ಧ ಸ್ಪರ್ಧಾತ್ಮಕ ದರ ನಿಗದಿ ಮಾಡಿ ಖಾಸಗಿ ಮಾರುಕಟ್ಟೆಗೆ ಹೋಗುವ ರೈತರನ್ನು ಇಲ್ಲಿಗೆ ಕರೆತರುವ ಎಲ್ಲ ಸೌಲಭ್ಯ ನಿಮಗೆ ಕೊಡಲಾಗುವುದು ಎಂದು ಹೇಳಿದರು ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ನಿರ್ಮಾಣವಾಗಿದ್ದು ಅದು ಖಾಸಗಿ ಮಾರುಕಟ್ಟೆ ಎಪಿಎಂಸಿ ಸರ್ಕಾರದಿಂದ ಸಾಕಷ್ಟು ಬೆಂಬಲ ಇದೆ ನಿಮಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದರೆ ಅದನ್ನು ಸರಿಪಡಿಸಲಾಗುವುದು ಎಂದು ಹೇಳಿದರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಭಾರತೀಯ ಕೃಷಿ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ದಗೌಡ ಮೋದಿ ಮಾತನಾಡಿ ಜಿಲ್ಲಾಧಿಕಾರಿಗಳು ಕಳೆದ ಜನವರಿ 11ರಂದು ಸಭೆಯಲ್ಲಿ ಹೇಳಿದ ಗಿಳಿ ಮಾತನ್ನೇ ಹೇಳಿದ್ದಾರೆ ಖಾಸಗಿ ಮಾರುಕಟ್ಟೆ ಬಂದ್ ಮಾಡುವವರೆಗೂ ಹೋರಾಟ ಮುಂದುವರಿಸಲಾಗುವುದು ಎಂದು ಹೇಳಿದರು ವಿಶ್ವನಾಥ್ ದೇಸಾಯಿ ಕನ್ನಡಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ